ಈ ಚಿತ್ರವನ್ನ ನಮ್ಮ ಅಭಿಮಾನಿಗಳು ಬಹಳ ಪ್ರೀತಿಯಿಂದ ತಮ್ಮ ಎದೆಗೆ ಅಲಂಗಿಸಿಕೊಂಡಿದ್ದಾರೆ ಹಾಗ ಅಂದ ಮಾತ್ರಕ್ಕೆ ಇದು ಅದ್ಭುತ ಚಿತ್ರ ಅನ್ನುವ ಭ್ರಮೆಯಲ್ಲಿ ನಾವು ಬೀಗಬೇಕಾಗಿಲ್ಲ ನಾವು ಕೊನೆಗೂ ಇವರ ಪ್ರೀತಿಗೆ ಇವರ ಮಮತೆಗೆ ಅರ್ಹರಾಗೋದಕ್ಕೆ ನಮ್ಮ ಸಾಕ್ಷಿ ಪ್ರಜ್ಞೆಗೆ ತಕ್ಕುದಾಗಿ ಚಿತ್ರಗಳನ್ನು ಮಾಡಬೇಕು ಅಂತ ಅಂದ್ರೆ ಯಶಸ್ಸಿನ ಸಂದರ್ಭದಲ್ಲಿಯೂ ಕೂಡ ಆತ್ಮವಿಮರ್ಶೆ ಆತ್ಮಅವಲೋಕನದ ಒಂದು ಸಾಕ್ಷಿ ಪ್ರಜ್ಞೆಯನ್ನು ಬಿಟ್ಟುಕೊಡದಂತ ಕನ್ನಡದ ಸಾಕ್ಷಿ ಪ್ರಜ್ಞಾದಂತ ಡಾಕ್ಟರ್ ರಾಜಕುಮಾರ್ ಅವರ ನೆನಪಿನ ಈ ಸರಣಿಯಲ್ಲಿ ಆ ರಾಜಕುಮಾರ್ ಅವರ ಬಣ್ಣದ ಬದುಕಿಗೆ ಸಾಕ್ಷಿ ಪ್ರಜ್ಞೆ ಅಂತ ಕೆಲಸ ಮಾಡಿದಂತ ಒಬ್ಬ ಬಹಳ ಅಪರೂಪದ ಅತಿಥಿ ಇಂದು ನಮ್ಮ ಜೊತೆಗಿದ್ದಾರೆ 300 ಕ್ಕೂ ಹೆಚ್ಚು ಕನ್ನಡದ ಚಿತ್ರರತ್ನಗಳಲ್ಲಿ ಕನ್ನಡಿಗರ ಮನೆಯ ಬಂಧುವಾಗಿ ಮನೆಯ ತಂದೆಯಾಗಿ ಮನೆಯ ಅಣ್ಣನಾಗಿ ಮನೆಯ ಸಖನಾಗಿದ್ದಂತ ಶ್ರೀ ಕೆಎಸ್ ಅಶ್ವತ್ ಇಂದು ನಮ್ಮ ಅಭಿಮಾನದ ಅತಿಥಿ ನಮಸ್ಕಾರ ಸರ್ ನಮಸ್ಕಾರ ಜಯಂತ ಅವರೇ ಸರ್ ರಾಜಕುಮಾರ್ ಅವರನ್ನ ನೀವು ಒಬ್ಬ ಸಹ ಕಲಾವಿದನಾಗಿ ಬಲ್ರಿ ಸಹ ಉದ್ಯಮಿಯಾಗಿ ಉದ್ಯಮಿ ಚಿತ್ರೋದ್ಯಮದ ಸಹ ಉದ್ಯಮಿಯಾಗಿ ಬಲ್ರಿ ಆಮೇಲೆ ಸಹ ನಟನಾಗಿ ಬಲ್ರಿ ಆಮೇಲೆ ಒಬ್ಬ ಆತ್ಮೀಯನಾಗಿ ಕೂಡ ಬಲ್ರಿ ಈ ಎಲ್ಲಾ ವಿಶೇಷಣಗಳಲ್ಲಿ ಯಾವ ವಿಶೇಷಣ ನಿಮ್ಮ ಹೃದಯಕ್ಕೆ ಹತ್ತಿರ ಮತ್ತು ಯಾಕೆ ಹೌದು ನಾವಿಬ್ಬರು ಆತ್ಮೀಯರಾದವು ಆದರೆ ಬಾಳ ವರ್ಷಗಳ ಮೇಲೆ ನಾವು ಆತ್ಮೀಯರಾದವು ಏನಪ್ಪ ಈಗ ಹೇಳ್ತಾರೆ ಅಂತ ನೀವು ಅನ್ಬೇಡಿ 1957 ರಲ್ಲಿ ಭೂಕೈಲಾಸದಲ್ಲಿ ನಾವಿಬ್ಬರು ಒಟ್ಟಿಗೆ ಅಭಿನಯಿಸಿದ್ವಿ ಮೊಟ್ಟಮೊದಲನೇ ಚಿತ್ರ ನಾನು ಶಿವ ಅವರು ರಾವಣ ಅವರ ಜೊತೆ ಅವಳಿಗೆ ಅಭಿನಯಿಸಬೇಕು ಅಂತಂದ್ರೆ ನನಗೆ ಏನೋ ಒಂದರ ಅಳುಕು ಏನೋ ಒಂದರ ಭಯ ಎಷ್ಟು ದೊಡ್ಡ ನಟಪ್ಪ ಅವರ ಜೊತೆಲಿ ಹೇಗಪ್ಪ ಮಾಡೋದು ಅನ್ನೋದು ಇದು ಈ ಭಾವನೆ ನನ್ನ ತಲೆವಳೆ ಕೂತ್ಕೊಂಡ್ಬಿಡ್ತು ಅವರ ಜೊತೆಲಿ ಮಾತಾಡೋದಕ್ಕೆ ಒಂದರ ಸಂಕೋಚ ಇವೆಲ್ಲ ಆಳವಾಗಿ ನನ್ನ ಮನಸ್ಸಿನಲ್ಲಿ ಬೇರೂರಿಬಿಡ್ತು ನಾನು ಚಿತ್ರರಂಗಕ್ಕೆ ಬರಕ ಮುಂಚೆ ಆಕಾಶವಾಣಿ ನಾಟಕದಲ್ಲಿ ಸಾಕಷ್ಟು ಆಕಾಶವಾಣಿ ನಾಟಕದಲ್ಲಿ ಅಭಿನಯಿಸಿ ರಂಗಭೂಮಿ ಮೇಲೆ ಕಲಿಯಕಾಗದೆ ಇದ್ದ ಅನೇಕ ವಿಷಯನ ಈ ಪ್ರಸಾರ ನಾಟಕದಿಂದ ಕಲಿತೆ ನಾನು ಅದರಲ್ಲಿ ಮುಖ್ಯವಾದ ವಿಷಯ ಹೇಳ್ತೀನಿ ಒಂದು ಸನ್ನಿವೇಶ ನಾವು ಅಭಿನಯಿಸಬೇಕಾದ್ರೆ ಕಲಾವಿದ ಅದು ನಿಜವಾಗಿ ನಡೆಯುತ್ತಿದೆ ಅಂತ ಅನ್ನೋದನ್ನ ಕಲ್ಪನೆ ಮಾಡ್ಕೊಂಡು ಅನುಭವಿಸಿ ಅಭಿನಯಿಸಬೇಕು ಅನ್ನೋದು ಬಹಳ ಮುಖ್ಯ ಇದನ್ನ ಅಲ್ಪ ಸ್ವಲ್ಪ ಆವಾಗ ಅಭ್ಯಾಸ ಮಾಡ್ಕೊಂಡಿದ್ದರಿಂದ ಚಿತ್ರಕ್ಕೆ ಬಂದ ಮೇಲೆ ಅದು ಬಹಳ ಮಟ್ಟಿಗೆ ನನಗೆ ಸಹಾಯ ಮಾಡ್ತು ಈ ರೀತಿ ನಾನು ರಾಜಕುಮಾರ್ ಜೊತೆ ಒಳಗೆ ನಿಭಾಯಿಸಿಕೊಂಡು ಹೋಗ್ತಾ ಇದ್ದೆ ಆಕಾಶವಾಣಿಯಿಂದ ಬಂದವರಿಗೆ ಚಲನಚಿತ್ರಕ್ಕೆ ಬೇಕಾದಂತ ಯಾವ ಹೊಸ ಅಂಶ ಬೇಕಾಯಿತು ಅದರ ನೋಡಿ ಈಗ ರಂಗಭೂಮಿಗೂ ರಂಗಭೂಮಿ ಅದು ದೃಶ್ಯ ಮಾಧ್ಯಮ ಇದು ಪ್ರಸಾರ ನಾಟಕಗಳು ಶಬ್ದ ಮಾಧ್ಯಮ ಏನಿದ್ರೂ ಕೂಡ ಏನು ಸಂಭಾಷಣೆ ಮೂಲಕ ಎಲ್ಲವನ್ನೂ ಹೇಳಬೇಕಾಗುತ್ತೆ ಅಂದ್ರೆ ಧ್ವನಿ ಹೇಗೆ ಉಪಯೋಗಿಸಿಕೊಳ್ಳೋದು ಅನ್ನೋದು ಸರಿಯಾಗಿ ಅಲ್ಲಿ ರಂಗಭೂಮಿ ಮಳಿಗೆ ನನಗೆ ಗೊತ್ತಾಗಲಿಲ್ಲ ಆಮೇಲೆ ಕಲ್ಪನಾ ಶಕ್ತಿ ಇಲ್ಲದೆ ಹೋದ್ರೆ ಧ್ವನಿ ಸರಿಯಾಗಿ ಉಪಯೋಗಿಸಿಕೊಳ್ಳೋಕೆ ಆಗೋದೇ ಇಲ್ಲ ಏಕಾಗ್ರತೆ ಅತಿ ಮುಖ್ಯ ಅಂತ ಅನ್ನೋದು ನಾನು ತಿಳ್ಕೊಂಡೆ ಈ ಮೂರು ಇತ್ತು ಅಂತಂದ್ರೆ ಪಾತ್ರದೊಳಗೆ ಲೀನವಾಗಿ ಅನುಭವಿಸಿ ಅಭಿನಯಿಸಿದಾಗ ನಾವು ಏನು ಉದ್ದೇಶ ಇರುತ್ತೋ ಶ್ರೋತೃಗಳಿಗೆ ಅದು ಮುಟ್ಟುತ್ತೆ ಸಫಲವಾಗುತ್ತೆ ಇದು ನಾನು ಕಲಿತೆ ಆಕಾಶವಾಣಿಯಿಂದ ನೀವು ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಕಲ್ಪನಾಶೀಲತೆಯಲ್ಲಿ ಧ್ವನಿಗಳ ಏರಿಳಿತದಲ್ಲಿ ಸಂಪನ್ನರಾಗಿ ನೀವು ಚಲನಚಿತ್ರರಂಗಕ್ಕೆ ಬಂದ್ರಿ ಆದರೆ ಚಲನಚಿತ್ರರಂಗದಿಂದ ಈ ರಾಜಕುಮಾರ್ ಅಂತವರ ಅಥವಾ ಇಂಥ ಅನೇಕ ಪ್ರತಿಭಾವಂತರ ಸಹಯೋಗದಲ್ಲಿ ಮತ್ತು ಆ ಚಲನಚಿತ್ರದ ಒಂದು ಮಾಧ್ಯಮದಿಂದ ನೀವು ಹೊಸ್ತಿ ಏನನ್ನು ಕಲ್ತರಿ ಒಂದು ವಿಷಯ ಏನು ಅಂತಂದರೆ ಅಲ್ಲೂ ಪ್ರೇಕ್ಷಕರಿಲ್ಲ ಇಲ್ಲೂ ಪ್ರೇಕ್ಷಕರಿಲ್ಲ ಕ್ಯಾಮ್ರಾನೇ ಪ್ರೇಕ್ಷಕರು ಅಂತ ನಾವು ಭಾವಿಸ್ಕೋಬೇಕು ಅಲ್ಲಿ ಕಲ್ಪನೆ ಮಾಡ್ಕೋಬೇಕು ಪ್ರೇಕ್ಷಕರು ಕೇಳ್ತಾ ಇದ್ದಾರೆ ನಮ್ಮ ಧ್ವನಿನ ಅಂತ ಹೇಳಿ ಇಲ್ಲಿ ಕಣ್ಣಿಂದ ನೋಡೋದಕ್ಕೆ ಇದೆ ಚಿತ್ರರಂಗದಲ್ಲಿ ಅಲ್ಲಿ ಒಳಗಣ್ಣಿಂದ ನೋಡಬೇಕು ಏನಿದ್ರು ಕಿವಿ ಮೂಲಕ ನೋಡಬೇಕು ಒಳಗಣ್ಣಿಂದ ನೋಡಬೇಕು ಅದನ್ನೆಲ್ಲ ಅವ್ರಿಗೆ ತೃಪ್ತಿ ಕೊಡಬೇಕಾದ್ರೆ ಪಾತ್ರದೊಳಗೆ ಲೀನವಾಗಿ ಅದು ಏನು ಭಾವನೆ ಏನು ವಾಕ್ಯದಲ್ಲಿ ಯಾವ ಮಾತನ್ನು ಒತ್ತಬೇಕು ಯಾವ ಮಾತನ್ನ ಎತ್ತರದಲ್ಲಿ ಹೇಳಬೇಕು ಯಾವ ಮಾತನ್ನ ತಗ್ಗಿನಲ್ಲಿ ಹೇಳಬೇಕು ಯಾವ ಮಾತನ್ನ ಬೇಗ ಹೇಳಬೇಕು ಯಾವ ಮಾತನ್ನ ನಿಧಾನವಾಗಿ ಹೇಳಬೇಕು ಯಾವ ಮಾತನ್ನ ಸುಮ್ಮನೆ ಬರೀ ಸೂಚನೆ ಒಳಗೆ ಹೇಳಬೇಕು ಇವೆಲ್ಲ ನಾವು ಚಿತ್ರರಂಗದಿಂದ ಕಲಿಯೋದಕ್ಕೆ ಮುಂಚೆ ಆಕಾಶವಾಣಿ ಒಳಗೆ ಇದನ್ನೆಲ್ಲ ಬಂತು ಮಾಡ್ಯುಲೇಷನ್ಸ್ ಅಂತ ನಾವು ಏನು ಹೇಳ್ತೀವಿ ಅದು ಎಲ್ಲ ಆಕಾಶವಾಣಿಯಿಂದಲೇ ನಾನು ಕಲ್ತಿದ್ದು ಇದು ಬಹಳ ಮಟ್ಟಿಗೆ ಬಹಳ ಉಪಕಾರವಾಯಿತು ಇದೆಲ್ಲ ಸಹಾಯವಾಯಿತು ನನಗೆ ಚಿತ್ರರಂಗದಲ್ಲಿ ಆಮೇಲೆ ರಂಗಭೂಮಿ ಮತ್ತು ಆಕಾಶವಾಣಿಯಲ್ಲಿ ಒಂದು ಶಾರ್ಟಲ್ಲಿ ಅಥವಾ ಒಂದು ಗಂಟೆಯಲ್ಲಿ ಒಂದು ನಾಟಕ ಮುಗಿದೋಗ್ಬಿಡುತ್ತೆ ಇಲ್ಲಿ ಹಾಗಲ್ಲ ಇಲ್ಲಿ ಒಂದು ದೃಶ್ಯ 2 ದಿವಸ ಚಿತ್ರೀಕರಣ ಆಗುತ್ತೆ ಹೌದು ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಚಿತ್ರೀಕರಣ ಹೌದು ಅಥವಾ ನಿಮ್ಮ ಸಹನಟ ಇಲ್ಲೇ ಇದ್ದಾಗಲೇ ನೀವು ಅವನ ಜೊತೆ ಮಾತಾಡಬೇಕಾಗುತ್ತೆ ಹೌದು ಸೊ ಅದಕ್ಕೆ ಯಾವ ರೀತಿ ನಿಮಗೆ ಅಂದರೆ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಯಿತಾ ಅಥವಾ ಅದು ಯಾವ ರೀತಿ ನಿಮಗೆ ಆಯಿತು ಆ ಬದಲಾವಣೆ ಮೊದಲಲ್ಲಿ ಕೆಲವು ದಿವಸಗಳಲ್ಲಿ ಒಂದು ತರಹ
ಒಂದು ಸ್ವಲ್ಪ ಕಷ್ಟ ಆಯ್ತು ಆಮೇಲೆ ಬರ್ತಾ ಬರ್ತಾ ಯಾವಾಗ ಕಲ್ಪನಾ ಶಕ್ತಿ ಬಂದ್ಬಿಡ್ತು ಕಲ್ಪನಾ ಶಕ್ತಿ ಏಕಾಗ್ರತೆ ಬಂದ್ಬಿಡ್ತು ಚೆನ್ನಾಗಿ ಅಲ್ಪ ಸ್ವಲ್ಪ ಬಂತು ಅದು ಕೊನೆಗೆ ಎಲ್ಲ ಸುಲಭವಾಗಿ ಕಾಣ್ತು ಇದು ಬಹಳ ಮುಖ್ಯ ಏಕಾಗ್ರತೆ ಕಲ್ಪನಾ ಶಕ್ತಿ ಬಂತು ಅಂತಂದ್ರೆ ಒಬ್ಬ ಕಲಾವಿದ ಇಲ್ಲದೆ ಹೋದ್ರು ಕೂಡ ಅವನು ಇದಾನೆ ಅಂತ ಭಾವಿಸಿಕೊಂಡು ಮಾತಾಡುವಂತದ್ದು ಒಂದು ಶಕ್ತಿ ಒಂದು ಸ್ಫೂರ್ತಿ ಅಲ್ಲಿ ಎಲ್ಲ ಬಂದ್ಬಿಡ್ತು ರಾಜಕುಮಾರ್ ಜೊತೆಲಿ 85 ಚಿತ್ರಗಳಲ್ಲಿ ನಾನು ಅಭಿನಯಿಸಿದ್ದೀನಿ ತಪ್ಪು ತಿಳ್ಕೊಬೇಡಿ ಅದರೊಳಗೆ ಸುಮಾರು 50 ಚಿತ್ರಗಳಲ್ಲಿ ಈ ತರ ಅಳುಕು ಭಯದಿಂದಲೇ ಅಭಿನಯಿಸಿದ್ದೀನಿ ಹಾಗೋ ನಿಭಾಯಿಸಿಕೊಂಡು ಹೋಗ್ತಾ ಇದ್ದೆ ನಾನು ಹೇಳಿದ್ನಲ್ಲ ಮೊದಲು ಆ ತರ ಆಮೇಲೆ ನೋಡಿ 1980ರಲ್ಲಿ ರಾಘವೇಂದ್ರ ವೈಭವ ಅಂತ ಅನ್ನೋ ಚಿತ್ರದ ಶೂಟಿಂಗ್ಗೋಸ್ಕರವಾಗಿ ಮಂತ್ರಾಲಯಕ್ಕೆ ಹೋಗಿದ್ದೆ ಮಾರ್ಚ್ 21ನೇ ತಾರೀಕಿನ ದಿವಸ ಅಲ್ಲಿ ಶೂಟಿಂಗ್ ಆಯಿತು 80ನೇ ಇಸ್ವಿ ಬೆಳಗಿನಿಂದ ಶುರುವಾಗಿ ಸೂರ್ಯ ಮುಳುಗೋವರೆಗೂ ಶೂಟಿಂಗ್ ಆಯಿತು ಶೂಟಿಂಗ್ ನಡೆಯೋ ಟೈಮ್ನಲ್ಲಿ ಒಂದು ಸುದ್ದಿ ಬಂತು ರಾಜಕುಮಾರ್ ಅವರು ಈ ದಿವಸ ಮಂತ್ರಾಲಯಕ್ಕೆ ಬಂದು ಇಲ್ಲಿ ತಂಗ್ತಾರೆ ಯಾವುದೋ ಕೆಲಸದ ಮೇಲೆ ಬಂದು ಅಂತ ಹೇಳಿ ಶೂಟಿಂಗ್ ಮುಗಿದು ಹೋಯಿತು ಬಣ್ಣಗಿಣ್ಣ ಎಲ್ಲ ಅಳಿಸಿ ವಿಪರೀತ ಶಕೆ ಹೋಗಿ ಅಲ್ಲಿ ನನ್ನ ಕಾಟೇಜ್ನೊಳಗೆ ಬಟ್ಟೆ ಗಿಟ್ಟೆ ಎಲ್ಲ ತೆಗೆದು ಒಂದು ಲುಂಗಿ ಉಟ್ಕೊಂಡು ಚಾಪೆ ಮೇಲೆ ಮಲಗಿದೆ ಏನು ಬಾಂಡ್ಲೆ ಒಳಗೆ ಹಾಕಿ ಹುರಿದಾಗ ಆಗ್ತಾ ಇದೆ ಒದ್ದಾಟ ಶಕೆ ತಾಳಲಾರದೆ ನನಗೂ ಒದ್ದಾಡಿ 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 ಕೊನೆಗೆ ರಾತ್ರಿ 7.5 ಗಂಟೆ ಹೊತ್ತಿಗೆ ಒಂದು ಸ್ವಲ್ಪ ತಣ್ಣನೆ ಗಾಳಿಯಾದರೂ ಬರುತ್ತೆ ಅಂತ ಹೇಳಿ ಹೊರಗಡೆ ಬಂದೆ ಹೊರಗಡೆ ಬಂದರೆ ಅಲ್ಲೂ ಗಾಳಿ ಇಲ್ಲ ತಿರುಗಿ ನೋಡಿದೆ ಪಕ್ಕದ ಕಾಟೇಜ್ ಮುಂದೆ ತುಂಬ ಜನ ಸೇರಿದರು ಇದೇನಿದು ಇಷ್ಟೊಂದು ಜನ ಓ ರಾಜಕುಮಾರ್ ಅವರು ಬಂದಿದ್ದಾರೆ ಅನ್ನೋದು ನನ್ನ ತಲೆಗೆ ಹೊಳಿತು ತಕ್ಷಣ ಡ್ರೆಸ್ ಬದಲಾಯಿಸಿ ಅವ್ರು ನೋಡ್ಕೊಂಡು ಬರೋಣ ಅಂತ ಕಾಟೇಜ್ ಪಕ್ಕದ ಕಾಟೇಜ್ಗೆ ಹೋದೆ ಅಲ್ಲಿ ಹೋಗಿ ನಾನು ನೋಡಿದ ತಕ್ಷಣ ಓ ಏನು ಅಶ್ವತ್ತೂರೇ ಏನಿಲ್ಲಿ ಹಾಗೆ ಅಂತಂದರು ಅದೇ ರಾಘವೇಂದ್ರ ವೈಭವ ಈ ಶೂಟಿಂಗ್ಗೋಸ್ಕರ ಬಂದಿದ್ದೆ ಸರ್ ನಿಮ್ಮನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂತ ಒಂದು 5 ನಿಮಿಷ ಬಂದೆ ರಾಜಕುಮಾರ್ ಸರ್ ನೋಡಿ ಇದುವರೆಗೂ ನಾನು ನಿಮ್ಮ ಜೊತೆ ಒಳಗೆ ಎಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ ನಾವು ಯಾವಾಗಲಾದರೂ ಕೂಡ ಈ ರೀತಿ ಸರಾಗವಾಗಿ ಕೂತ್ಕೊಂಡು ಒಂದು 5 ನಿಮಿಷ ಮಾತಾಡೋಕ್ಕಾಯ್ತಾ ನನಗೆ ಆಗಲಿಲ್ಲ ಯಾವಾಗ ನೋಡಿದ್ರು ಕೂಡ ನಮ್ಮ ಪಾತ್ರಗಳ ಚಿಂತನೆ ಹೇಗೆ ಅಭಿನಯಿಸಬೇಕು ಅಂತ ಅನ್ನೋದು ಧ್ಯಾನ ಹೇಗೆ ಮಾಡಬೇಕು ಅಂತ ಅನ್ನೋದು ಅಭಿನಯದ ಬಗ್ಗೆ ಯೋಚನೆ ಬರೀ ಇದರಲ್ಲೇ ನಾವು ಕಾಲ ಕಳಿತಿದ್ದೇವೆ ಹೊರತು ಕಾಡು ಹರಟೆಗೆ ಸಾಧ್ಯವೇ ಇರ್ತಿರಲಿಲ್ಲ ಹೀಗಾಗಿ ಈಗ ಒಂದು 5 ನಿಮಿಷ ಆದರೂ ಕೂಡ ನಿಮ್ಮ ಜೊತೆ ಒಳಗೆ ಮಾತಾಡ್ಬಿಟ್ಟು ಹೋಗೋಣ ಅಂತ ಒಳ್ಳೆ ಕೆಲಸ ಮಾಡಿದ್ರಿ ಹೊಸಪೇಟೆ ಒಳಗೆ ನಾಳೆ ದಿವಸ ಮ್ಯೂಸಿಕಲ್ ನೈಟ್ ಇದೆ ಅದಕ್ಕೋಸ್ಕರ ಬಂದೆ ಹಾಗೆ ಹೀಗೆ ಅಂತ ಮಾತಾಡಿದ್ರು ಅಷ್ಟೊತ್ತಿಗೆ ಅವರ ಮಗ ಪುನೀತ್ ರಾಜಕುಮಾರು ಸುಮಾರು 8-9 ವರ್ಷದ ಮಗು ಒಂದು ಶಲ್ಯನ ಏನೋ ಉಟ್ಕೊಂಡು ಮಗುಟನ ಉಟ್ಕೊಂಡು ಕೈನಲ್ಲಿ ಒಂದು ಗ್ಲಾಸ್ ಇಟ್ಕೊಂಡು ಅದರಲ್ಲಿ ಏನೋ ಇತ್ತು ನನ್ನ ಹತ್ರ ಬಂತು ಕೊಡೋದಕ್ಕೋಸ್ಕರ ನನ್ನ ಹತ್ರ ಬಂತು ಏನು ಮರಿ ಅದು ಹಾಗೆ ಅಂತಂದೆ ರಾಜಕುಮಾರ್ ಅವರು ಏನಿಲ್ಲ ನಿಂಬೆಹಣ್ಣು ಪಾನಕ ಶಕೆ ನೋಡಿ ಕುಡೀರಿ ಜೀವಕ್ಕೆ ತಂಪಾಗುತ್ತೆ ಹಾಗೆ ಅಂತೇಳಿ ಇಸ್ಕೊಂಡು ಕುಡಿದೆ ಅವ್ರು ನಮಸ್ಕಾರ ಹೇಳ್ಬಿಟ್ಟು ಬಂದ್ಬಿಟ್ಟೆ ಸರ್ ಕನ್ನಡದಲ್ಲಿ ಹಾಗೆ ಅಮ್ಮ ಅಂದ್ಕೂಡಲೇ ಪಂಡರಿಬಾಯಿ ಕಣ್ಣಿಗೆ ಬರ್ತಾರ ಹಾಗೆ ಅಪ್ಪ ಅಂದ್ಕೂಡಲೇ ಅಶ್ವಥ್ ಅವರು ನಿಮ್ಮೆಲ್ಲರ ತೀರ್ಥರೂಪರು ನೀವು ಕನ್ನಡಿಗರ ತೀರ್ಥರೂಪರು ರಾಜಕುಮಾರ್ಗಿಂತ ನಿಮ್ಮ ವಯಸ್ಸು ಬಹುಶಃ 5 ವರ್ಷ ಅವರು ನಿಮಗಿಂತ 5 ವರ್ಷ ಅಂಥ ವೇಳೆಯಲ್ಲಿ ಅವರ ಅಪ್ಪನಾಗಿ ಅಭಿನಯಿಸುವಂಥ ಒಂದು ಸಂದರ್ಭ ಶುರುವಾಗಿರ್ಬೋದು ಯಾವುದೋ ಒಂದು ಹಂತದಿಂದ ನಿಮಗೆ ಆ ಕುರಿತು ಸ್ವಲ್ಪ ಹಿಂಜರಿಕೆ ಮುಜುಗರ ಆ ಥರದ್ದು ಏನಾದರೂ ಇತ್ತ ಅಂದರೆ ಮುಜುಗರ ಏನು ನಾನು ಯಾವ ಥರದ ಪಾತ್ರ ಮಾಡಬೇಕು ಅಂತ ಬಯಸಿದ್ರಿ ಅಂತ ನೀವು ನಿಮ್ಮ ಭಾವನೆ ಹೀರೋ ಆಗಿ ಮಾಡಬೇಕು ಅಂತ ನಾಯಕನಾಗಿ ಇಲ್ಲ 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 ನಾನು ಚಿತ್ರರಂಗದಲ್ಲಿ ನನಗೆ ಸ್ಥಾನ ಸಿಕ್ಕಿದ್ದು ಪೋಷಕ ಪಾತ್ರನ ಸರಿಯಾಗಿ ಮಾಡಿ ಅಭಿನಯಿಸಿದಾಗಲೇ ನನಗೆ ಸಿಕ್ಕಿದ್ದು ಈಗ ಗಾಳಿಗೋಪುರದಲ್ಲಿ ಇದೇ ರಾಜಕುಮಾರ್ ಅವರ ತಂದೆಯಾಗಿ ನಾನು ಮಾಡಿದಾಗ ಅದು ಒಂದು ಕ್ಲಿಷ್ಟವಾದ ಪಾತ್ರ ಅದನ್ನು ಮಾಡಿ ಸಹಿ ಅನ್ನಿಸ್ಕೊಂಡ ಮೇಲೆ ಚಿತ್ರರಂಗದಲ್ಲಿ ಒಂದು ಜಾಗ ನನಗೆ ಸಿಕ್ತು ಆಗ ಬೇಡಿಕೆ ನನಗೆ ಶುರುವಾಯಿತು ಹೀಗಾಗಿ ನನಗೆ ಅದೇನು ತಂದೆ ಪಾತ್ರ ಆಗಲಿ ತಾತನ ಪಾತ್ರ ಆಗಲಿ ಅಣ್ಣನ ಪಾತ್ರ ಆಗಲಿ ಹಿರಿಯ ಪಾತ್ರಗಳು ನಾನೇನು ಯೋಚನೆ ಮಾಡ್ತಿರಲಿಲ್ಲ ಪಾತ್ರದ ಬಗ್ಗೆ ಏನಾದರೂ ಯೋಚನೆ ಮಾಡಿವೆ ಒಂದೇ ಥರದ ಪಾತ್ರ ಏನಾದರೂ ವ್ಯತ್ಯಾಸ ಇದ್ದರೆ ವ್ಯಕ್ತಿತ್ವದಲ್ಲಿ ವ್ಯತ್ಯಾಸ ಇದ್ದರೆ ಆ ಥರ ಅದನ್ನು ಅಭಿನಯಿಸೋದಕ್ಕೆ ಇದು ಏನೋ ಒಂದು ಹೊಸ್ತಿದೆ ಹೊಸ ಅಂಶ ಇದೆ ಅಂತಂದ್ಬಿಟ್ಟು ಪ್ರಯತ್ನ ಪಡೋನೇ ಹೊರತು ಮಾಮೂಲಿ ತಂದೆ ಅಂತಂದರೆ ಸರಿ ಮಾಡಿ 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 ಏನು ಮಾಡೋಕ್ಕಾಗುತ್ತೆ ಏನು ಮಾಡ್ಕೊಂಡು ಹೋಗ್ತಿದ್ದೆ ಸರ್ ನೀವು ಹೇಳ್ತಾ ಇದ್ದ ಹಾಗೆ ಚಿತ್ರೀಕರಣಕ್ಕೆ ಬರೋದು ಶೂಟಿಂಗ್ ಮಾಡೋದು ಹೋಗೋದು ಅಲ್ಲೇ ಒಂದಿಷ್ಟು ಲೋಕಾಭಿರಾಮದ ಒಂದು ಚುಟುಕಾದ ಮಾತುಗಳಲ್ಲೇ ನಿಮ್ಮ ಒಂದು ಸಂಬಂಧ ಶುರು ಹಾಕ್ಕೊಂಡು ಬಂತು ಆದರೆ ನೀವು ಅವರನ್ನು ನಿಜವಾಗಿಯೂ ಅವರ ಹತ್ತಿರ ಅಂದರೆ ನಡುವಿನ ಈ ಬಿಗುಮಾನದ ಅಥವಾ ಸಂಕೋಚದ ಗೋಡೆಗಳೆಲ್ಲ ಕರಗಿ ನೀವು ಅವರ ಹೃದಯಕ್ಕೆ ಹತ್ತಿರ ಆಗಿದ್ದು ಯಾವ ಘಟ್ಟದಿಂದ ನೋಡಿ ನಾನು ಅದೇ ಮಂತ್ರಾಲಯ ಇದ್ದು ಇದು ಹೇಳಿದ್ನಲ್ಲ ಆ ಘಟನೆ ಅವರು ನೋಡ್ಕೊಂಡು ಬಂದ ಮೇಲೆ ಮರುದಿನ ಪಾರ್ವತಮ್ಮ ರಾಜಕುಮಾರ್ ಅವರು ನಾನಿದ್ದ ಕಾಟೇಜಿಗೆ ಬಂದು ಅಣ್ಣ
ನಿಮಗೊಂದು ವಿಷಯ ಹೇಳಬೇಕು ಅಂತ ಬಂದಿದ್ದೀನಿ. ವಜ್ರೇಶ್ವರಿ ಸಂಸ್ಥೆಯಿಂದ ಮೊಟ್ಟ ಮೊದಲಿಗೆ ಒಂದು ಕನ್ನಡ ಚಿತ್ರ ಮಾಡ್ತಾ ಇದ್ದೀವಿ ನಾವು, ವಸಂತ ಗೀತ ಅಂತ ಒಂದು ಚಿತ್ರ. ಅದರಲ್ಲಿ ನಿಮಗೆ ಒಂದು ಒಳ್ಳೆ ಪಾತ್ರ ಇದೆ, ಜವಾಬ್ದಾರಿ ಪಾತ್ರ. ಅದನ್ನ ಇನ್ನೊಂದು 8-10 ದಿವಸದಲ್ಲಿ ಪ್ರೋಗ್ರಾಮ್ ಎಲ್ಲ ಪಕ್ಕಾ ಆಗುತ್ತೆ. ಮೈಸೂರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಪ್ರಾರಂಭವಾಗುತ್ತೆ. ನೀವು ಮಾಡಬೇಕಾಗುತ್ತೆ ಇದನ್ನ ನಿಮ್ಮ ಕಿವಿ ಮೇಲೆ ಹಾಕ್ಬಿಟ್ಟು ಹೋಗೋಣ ಅಂತ ಬಂದು ಅಂತ ಈ ಸುದ್ದಿಯಿಂದ ನನ್ನ ಬದುಕಿನಲ್ಲೇ ನಮ್ಮ ಅವರ ಸಂಬಂಧ ಒಂದು ತಿರುವು ಕೊಡ್ತು ಅಂತಲೂ ಹೇಳ್ಬೋದು. ಸರ್, ಚಿತ್ರನಟಿ ಆರತಿ ಅವರು ರಾಜಕುಮಾರ್ ಅವರ ಬಗ್ಗೆ ಒಂದು ಅನುಭವವನ್ನು ಹಂಚಿಕೊಂಡಿದ್ದಾರೆ. ಪ್ರತಿಧ್ವನಿ ಅನ್ನುವಂಥ ಚಿತ್ರ ನಮ್ಮ ದೊರೆ ಭಗವಾನ್ ಅವರ ಚಿತ್ರ. ಆವಾಗ ನಮ್ಮ ಭಗವಾನ್ ಅವರು ಹೊಸ ಫಿಯೇಟ್ ಕಾರ್ ತಗೊಂಡಿದ್ದಾರಂತೆ. ಹೊಸ ಕಾರು ತಗೊಂಡು ಶೂಟಿಂಗಿಗೆ ಬಂದಿತ್ತು. ಅದು ಅಲ್ಲಿ ಶೂಟಿಂಗಲ್ಲಿನೋ ಯೂಸ್ ಮಾಡೋದಿತ್ತು ಏನೋ. ಆರತಿ ಅವರು ಅದನ್ನು ನಡೆಸ್ಕೊಂಡ್ಬಂದು ಒಂದು ಕಡೆ ನಿಲ್ಲಿಸಬೇಕು. ಆರತಿ ಅದನ್ನು ನಡ್ಸ್ಕೊಂಡು ಬಂದು ನಿಲ್ಲಿಸಿದ್ರು. ಆದರೆ ಅದನ್ನು ಬಹುಶಃ ಅದು ನ್ಯೂಟ್ರಲಲ್ಲಿ ಬಿಟ್ಟರು ಅಂತ ಕಾಣುತ್ತೆ. ಆರತಿ ಇಳಿದು ಬಂದ ತಕ್ಷಣ ಕಾರು ಸರ 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 ಅಂತ ಹೋಗಿ ಒಂದು ದಿಣ್ಣೆಯಲ್ಲಿ ಬಿದ್ದು ಕೆಳಗಡೆ ಬಿದ್ದೆ ಹೋಗುತ್ತೆ. ನಾನೊಂದು ಮಾಡಿದ್ದೀನಿ ಆತರ. ಸೊ ಆರತಿ ಅವರು ಕಂಗಾಲಾಗ್ಬಿಟ್ಟು ಭಾಳ ಶಾಕ್ ಅಲ್ಲ, ಯಾಕಂದರೆ ಒಂದು ಹೊಸ ಕಾರು ಹೋಯ್ತಲ್ಲ ಅಂತ. ಆಗ ರಾಜ್ಕುಮಾರ್ ಅವರು ಬಂದು, ನೋಡಮ್ಮ ನೀನು ದೇವರನ್ನ ನೀನು ಇದು ಮಾಡ್ಕೋ ಅಂದ್ರೆ ನೀನು ಒಳಗಡೆ ಇದ್ದು ಕಾರ್ ಹಾಗೆ ಹೋಗಿದ್ರೆ ಒಂದು ಕಾರ್ ಹೋದ್ರೆ ಮತ್ತೊಂದು ಕಾರ್ ಬರುತ್ತೆ, ಅದ್ರ ವ್ಯಕ್ತಿ ಹೋದ್ರೆ ಬಹಳ ಕಷ್ಟ. ಈ ತರ ತುಂಬಾ ಸಮಾಧಾನ ಮಾಡಿ ಅವರನ್ನ ಮತ್ತೆ ಮೂಡಿಗೆ ತಂದ್ರು ಅಂತ ಆರತಿ ಬಹಳ ಪ್ರೀತಿಯಿಂದ ನೆನೆಸ್ಕೊಂಡಿದ್ದಾರೆ. ಈ ರೀತಿ ಚಿತ್ರೀಕರಣದ ಸಂದರ್ಭಗಳಲ್ಲೇ ಅನಾವರಣಗೊಳ್ಳುವಂತ ಒಂದು ವ್ಯಕ್ತಿತ್ವದ ಕೆಲವು ಮಗ್ಗಲುಗಳು ಇರ್ತವೆ. ನೀವು ಹೇಳಿದ ಹಾಗೆ ಅವರ ವಜ್ರೇಶ್ವರಿ ಸಂಸ್ಥೆಯ ಚಿತ್ರದಲ್ಲಿ ನಿಮ್ಮ ಒಂದು ಅವರ ಜೊತೆಗೆ ಸಹಯೋಗ ಶುರುವಾಯಿತು. ಆಗ ನೀವು ಕಂಡುಕೊಂಡ ಹೊಸ ಮುಖಗಳೇ. April 25 1985 ಒಳಗೆ ಮೊಟ್ಟ ಮೊದಲಿಗೆ ಅವರದು ವಸಂತ ಗೀತ ಪಿಕ್ಚರ್ ಶೂಟಿಂಗ್ ಶುರುವಾಯಿತು. ಏನು ಚಿತ್ರ ತಯಾರಿಕೆಯ ಎಲ್ಲ ಪ್ರಾಕಾರಗಳಲ್ಲೂ ಕೂಡ ಸಮರ್ಪಕವಾದ ಏರ್ಪಾಡು ಆಗಿದೆ. ಏನು ಯಾವುದಕ್ಕೂ ವರಿ ಮಾಡ್ಕೋಬೇಕಾದಿಲ್ಲ, ಚಿಂತೆ ಮಾಡಬೇಕಾದಿಲ್ಲ ಆ ಥರದ್ದು. ಆದರೂ ಕೂಡ ರಾಜ್ಕುಮಾರ್ ಅವರು ಅಭಿನಯ ಮಾಡಿಕೊಂಡು ಏನಾದ್ರು ಮೊಟ್ಟ ಮೊದಲು ಚಿತ್ರ ಮಾಡ್ತಾ ಇದ್ದೀವಿ ನಾವು, ಎಲ್ಲರೂ ಲೋಪದೋಷಗಳಾಗ್ಬಿಡ್ತೋ ಏನೋ, ಯಾರ ಮನಸ್ಕಾರ ನೋವಾಗುತ್ತೋ ಏನೋ, ಇದೇ ಸದಾ ಕಳವಳನೂ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಮ್ಯಾನೇಜರ್ ಹತ್ರ ಬಂದು ಪ್ರೊಡಕ್ಷನ್ ಮ್ಯಾನೇಜರ್, ಏನಪ್ಪ ಎಲ್ಲರಿಗೂ ಕಾಫಿ ಕೊಟ್ಟೇನಪ್ಪ, ಎಲ್ರಿಗೂ ಟಿಫನ್ ಕೊಟ್ಟೇನಪ್ಪ, ಹಾಂ ಎಲ್ರಿಗೂ ಜ್ಯೂಸ್ ಕೊಟ್ಟರೇನಪ್ಪ, ಎಲ್ಲರೂ ಊಟ ಮಾಡಿದ್ರೇನಪ್ಪ, ಎಲ್ರಿಗೂ ಟೀ ಕೊಟ್ಟರೇನಪ್ಪ, ಎಲ್ರಿಗೂ ಇದಾಗಿದೆ ತಾನೆ, ಏನೂ ಸಮಸ್ಯೆ ಇಲ್ಲ ತಾನೆ, ಇದನ್ನು ಪ್ರತಿನಿತ್ಯವೂ ಕೇಳ್ತಾ ಇದ್ರು ಅಂತ ಅನ್ನೋದು ನಾವು ನೋಡ್ತಾ ಇದ್ವಿ. ಯಾಕೆ ಅಂತಂದರೆ ಏನೋ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡ್ತು, ತಮಗೆ ಕೆಟ್ಟ ಹೆಸರು ಬರುತ್ತೆ, ಹಾಗೆ ಹೀಗೆ ಅಂದ್ಕೊಂಡು ಇದು ಮಾಡ್ತು. ಈ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಬರೀ ಟಿಫನ್ ಮಾಡ್ತಿದ್ದೆ. ಊಟದ ಟೈಮ್ನಲ್ಲಿ ಅವರು ಮೂರನೇ ದಿನ ಶೂಟಿಂಗು, ಮೂರು ದಿನ ನೋಡಿದ್ದಾರೆ ಇಲ್ಲ. ನಾನು ಯಾಕೆ ಅಶೋತ್ ಅವ್ರು ಇಲ್ಲ ಇಲ್ಲಿ ಹಾಗೆ ಅಂತಂದ್ರೆ, ಇಲ್ಲ ಸರ್ ಅವರು ಊಟಕ್ಕೆ ಮನೆ ಕೊಟ್ಟೋಗ್ತಾರೆ ಹಾಗೆ ಅಂತಂದಾಗ. ಅದು ಏನಾಯ್ತೋ ಏನು, ನಾವು ಊಟ ಮುಗಿಸ್ಕೊಂಡು ಮನೆಯಿಂದ ಬಂದೆ ಬಂದ ತಕ್ಷಣ, ಏನು ಅಶೋತ್ ಅವರೇ ಒಳ್ಳೆ ಬಟನ್ ಇಟ್ಟು ಅಡುಗೆ ಮಾಡಿಸ್ತಾ ಇದ್ದೀನಿ, ನಮ್ಮ ಕಂಪ್ನಿಯಲ್ಲಿ ಊಟನೂ ಯಾತಕ್ಕೆ ಮಾಡಬಾರ್ದು ಹಾಗೆ ಅಂತಂದ್ರು. ಸರ್ ಸರ್ ಬೇಜಾರು ಮಾಡ್ಕೊಬೇಡಿ ಸರ್, ನಾನು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಆದಾಗ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋದು ಪದ್ಧತಿ, ಅದರಂತೆ ಹೊಟ್ಟೋದೆ. ನಿಮ್ಮ ಕಂಪ್ನಿ ಒಳಗೆ ಊಟ ಮಾಡಬಾರ್ದು ಅಂತ ನಾನೇನಿಲ್ಲ, ನಾಳೆಯಿಂದ ಅಲ್ಲೇ ಮಾಡಿದೆ, ನಿಮ್ಮ ಕಂಪ್ನಿಲೇ ಮಾಡ್ತೀನಿ. ನಮಗೆ ಬಂದಿರತಕ್ಕಂಥ ನಮ್ಮ ಕಂಪನಿಗೆ ಬಂದಿರತಕ್ಕಂಥ ಕಲಾವಿದರು, ತಂತ್ರಜ್ಞರು, ಎಲ್ಲ ಕೆಲಸಗಾರರು ನಾವು ದುಡ್ಡು ಕೊಡ್ತೀವಿ ಆ ದೃಷ್ಟಿಯಲ್ಲಿ ನೋಡೋದು, ಅತಿಥಿಗಳು ಅಂತ ನೋಡ್ಕೋತಾ ಇದ್ರು. ಎಲ್ಲೂ ಕೂಡ ಅವರಿಗೆ ಮನಸ್ಸಿಗೆ ನೋವಾಗಬಾರ್ದು, ಲೋಪದೋಷಗಳಾಗಬಾರ್ದು ಅಂತ ಹೇಳಿ ಎಚ್ಚರಿಕೆಯಿಂದ ಅಷ್ಟರ ಮಟ್ಟಿಗೆ ಕಾಳಜಿಗೆ ವಹಿಸ್ತಾ ಇದ್ರು. ಅದನ್ನೆಲ್ಲ ನೋಡಿ ಅವ್ರ ಜೊತೆಯೊಳಗೆ ಇದ್ದ ಸಂಕೋಚ ಎಲ್ಲ ಆ ಗಳಿಗೆಯಿಂದ ಹೊಟ್ಟೋಯ್ತು. ಆಮೇಲೆ ಸಲೀಸಾಗಿ ಅವ್ರ ಜೊತೆಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿದೆ, ಅವರು ಮಾತಾಡೋಕ್ಕೆ ಶುರುವಾಯಿತು. ಹೀಗೆ ಒಂದಾದ್ಮೇಲೆ ಒಂದು ಚಿತ್ರಗಳು ಮಾಡ್ತಾ ನಮ್ಮ ಆತ್ಮೀಯತೆ ಮಾತ್ರ ಹತ್ರ ಬಂದು ಬೆಸೆಯೋಕ್ಕೆ ಶುರುವಾಯಿತು. ಸರ್, ಈ ನಿಮ್ಮ ಸಂಬಂಧ ಯಾವ ರೀತಿ ಮತ್ತೆ ಬೆಳೀತು ಮತ್ತು ಅವರಲ್ಲಿ ನೀವು ಕಂಡ ಕೆಲವು ವಿಶೇಷ ಗುಣಗಳು, ಯಾಕಂದ್ರೆ ಅವರ ಗುರಿ ಬಗ್ಗೆ ನೀವು ಹೇಳಿದ ಒಂದು ಮಾತಿದೆ, ಅವರು ಯಾವ ರೀತಿ ಗುರಿ ಇಡ್ತಾ ಇದ್ರು ಅಂತ. ಇಂಥ ಕೆಲವು ಕುತೂಹಲಕಾರಿ ಸಂಗತಿಗಳ ಬಗ್ಗೆ ಒಂದು ಸಣ್ಣ ತಡೆಯೇನಂತ ನಮ್ಮ ಮಾತನ್ನು ಮುಂದುವರಿಸ. ರಾಜ್ಕುಮಾರ್ ಅವರು ಅಭಿನಯಕ್ಕೆ ಸಂಬಂಧಿಸಿದಾಗ, ಯಾಕಂದ್ರೆ ನಿಮ್ಮ ನಡುವೆ ಒಂದು ರೀತಿ ಭಾವನಾತ್ಮಕ ಸಂಬಂಧ ಬೆಳೀತು ಮತ್ತು ಕಲಾವಿದರಾಗಿ ನಿಮ್ಮ ಸಂಬಂಧ ಇನ್ನೂ ಗಾಢವಾಯಿತು. ಆವಾಗ ಪಾತ್ರದ ಸಂದರ್ಭದಲ್ಲಿ, ಪಾತ್ರ ಪೋಷಣೆಯ ಸಂದರ್ಭದಲ್ಲಿ ಅವರು ನಿಮ್ಮಿಂದ ಏನಾದರೂ ಸಲಹೆ ಪಡೆದಿದ್ದು ಅಥವಾ ಅವರು ನಿಮಗೆ ಸಲಹೆ ಕೊಟ್ಟಿದ್ದು ಆ ರೀತಿದ ಏನಾದರೂ ಅನುಭವಗಳಿದ್ದರೆ ನೋಡಿ. ನಾನು ಒಂದು ಕೇಳಿದ್ದು, ನಾನು ನೋಡಿದ್ದು, ಎರಡೂ ಹೇಳ್ತೀನಿ. ಒಂದು ಸತಿ ಯಾವುದೋ ಒಂದು ಕಷ್ಟವಾದ ಹಾಡು ಹಾಡಬೇಕಾಗಿತ್ತೆ, ಅವರು ಹಾಡ್ತಿದ್ರಲ್ಲ, ಭಾಳ ಕಷ್ಟವಾದ ಹಾಡು, ಸುಮಾರು ಒಂದು ವಾರಗಾರ ಪ್ರಾಕ್ಟೀಸ್ ಮಾಡಿಕೊಂಡು ಬಂದಿದ್ದಾರೆ ರೆಕಾರ್ಡಿಂಗ್ ಟೈಮ್. ಅದು ಯಾರೋ ಡೈರೆಕ್ಟರ್ಗಳು ಇವರೆಲ್ಲ ಸ್ವಲ್ಪ ಅವ್ರಿಗೆ ಏನು ಹೇಳೋದಕ್ಕೂ ಕೂಡ ಅವ್ರಿಗೆ ಶಕ್ತಿ ಇರ್ತಿರಲಿಲ್ಲ, ಧೈರ್ಯ ಇರ್ತಿರಲಿಲ್ಲ, ಹಿಂಜರಿತ ಇದ್ದಿರುತ್ತೆ.
ತಬಲಾದವರು ಒಬ್ಬರು ಮಾತ್ರ ವಾಚ್ ಮಾಡ್ತಿದ್ರು ಯಾವುದೋ ಒಂದು ಜಾಗದಲ್ಲಿ ಸ್ವಲ್ಪ ತಾಳ ಹೋಗ್ತಾ ಇದೆ ಇವರು ಏನಿದು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ ಜಾಗದಲ್ಲಿ ಸ್ವಲ್ಪ ತಾಳ ಹೋಗ್ತಾ ಇದೆ ಯಾರು ಹೇಳ್ತಾ ಇಲ್ವಲ್ಲ ಅಂದ್ಕೊಂಡು ಧೈರ್ಯ ಮಾಡಿ ಸರ್ ಸರ್ ತಪ್ಪು ತಿಳ್ಕೊಬೇಡಿ ಸರ್ ಆ ಜಾಗದಲ್ಲಿ ಸ್ವಲ್ಪ ತಾಳ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂದ್ರೆ ಏನ್ರಿ ಏನ್ರಿ ಯಾರು ಹೇಳಲ್ವಲ್ರಿ ನಾವು ಕಲಿಯೋದು ಹೇಗ್ರಿ ಹ್ಯಾಕ್ರಿ ಹೇಗ್ರಿ ನಾವು ಕಲಿಯೋದು ನಾವು ಮಾಡಿ ತಪ್ಪನ್ನ ಹೇಳದೆ ಹೋದ್ರೆ ನಾವು ಕಲಿಯೋದು ಹೇಗ್ರಿ ತಿದ್ಕೊಳ್ಳೋದು ಹೇಗ್ರಿ ಹಾಗೆ ಅಂತ ಹೇಳಿದ್ರು ಅಂತ ಅನ್ನೋದು ನಾನು ಕೇಳಿದ್ದು ಹಾಗೆ ನನ್ನ ಜೊತೆ ಒಳಗೆ ಇದು ಕೇಳಿದ್ದು ನಾನು ನನ್ನ ಜೊತೆ ಒಳಗೆ ಮಾಡುವಾಗ ಶೋತೋರೆ ಒಂದು ಓರೆಂಟ್ ಟೇಕ್ ಆಗಿಬಿಟ್ರೆ ಯಾಕೋ ಮೂಡೇ ಸರಿ ಇಲ್ಲರಿ ತುಂಬಾ ಇದಾಗೋಯ್ತು ಹಾಗೆ ಅಂತ ನನಗೂ ಅನೇಕ ಸಲ ಹೀಗೆ ಆಗುತ್ತೆ ಸರ್ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಿ ಹಾಗೆ ಅಂತ ನಾನು ಮಾಡಿದಾಗ ಅವರು ಬೆಂತಟ್ಟರು ನಾನು ಅವರು ಮಾಡಿದಾಗ ಸರ್ ಏನು ಇಲ್ಲ ಸ್ವಲ್ಪ ಸ್ವಲ್ಪ ವಾರ್ಮ್ ಅಪ್ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಆಗಿದ್ದರು ಏನಾದ್ರು ಒಂದು ಸಲಹೆ ಸರ್ ಇದನ್ನೆಲ್ಲ ಈ ಡೈಲಾಗ್ನ ಇಲ್ಲೂ ಒತ್ತು ಕೊಟ್ಟರೆ ಸರಿಯಾಗುತ್ತೆ ಅಂತ ಕಾಣುತ್ತೆ ಅಂತಂದಾಗ ಹೋದಲ್ವೇ ಕರೆಕ್ಟು ಕರೆಕ್ಟ್ ಅಶ್ವಥ್ ಅವರು ಹೇಳಿದ ಕರೆಕ್ಟು ಹಾಗೆ ಅಂತ ಒಪ್ಕೋತಿದ್ರು ಅಥವಾ ನಮಗೆ ಸಲಹೆ ಕೊಡುವಾಗ ಅಶ್ವಥ್ ಅವರು ಸ್ವಲ್ಪ ಇಲ್ಲಿ ಈ ಬದಲಾವಣೆ ಮಾಡಿಕೊಂಡ್ರೆ ಸರಿ ಹೀಗೆ ಒಂದು ಇಂಪ್ರೂವ್ ಮಾಡೋದಕ್ಕೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅವರು ಏನು ನಾನು ಮಾಡಿದ್ದೆ ಸರಿ ಯಾರು ಏನಾದ್ರು ತಿತ್ತು ಅಂತಂದರೆ ರೇಗೋದು ಮಾಡೋದು ಒಮ್ಮನ ಆಗೋಯ್ತು ಅದೆಲ್ಲ ಇಲ್ಲವೇ ಇಲ್ಲ ಭಾಳ ಸ್ಪೋರ್ಟಿವ್ ಆಗಿ ನೀವು ಹೇಳಿದಕ್ಕೆ ಭಾಳ ಥ್ಯಾಂಕ್ಸ್ ಅಂತ ಅನ್ನೋ ಥರದಲ್ಲಿ ಭಾಳ ಸ್ಪೋರ್ಟಿವ್ ಆಗಿ ತಗೊಳ್ಳೋರು ಹಾಗೆ ಹೇಳುವಾಗಲೂ ಕೂಡ ಸ್ವಲ್ಪ ಅವ್ರಿಗೇನು ಅಂತಂದರೆ ತುತ್ತು ತು ಚೆನ್ನಾಗಿಲ್ಲ ಇದೇನು ಹೀಗೆ ಮಾಡ್ತಿದ್ದಾರೆ ಆ ಥರ ಹೇಳ್ತೀರ ಭಾಳ ಸಾಫ್ಟಾಗಿ ಹೇಳೋರು ಈ ಥರ ಎಲ್ಲ ಮಾಡೋ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಹಣಕ್ಕೆ ಮಹತ್ವ ಕೊಡದೆ ಆಡಿದ ಮಾತಿಗೆ ಮಹತ್ವ ಕೊಟ್ಟು ಮಾಡೋ ಕೆಲಸಕ್ಕೆ ಮಹತ್ವ ಕೊಟ್ಟು ಇತರ ನಿರ್ಮಾಪಕರ ಜೊತೆಯಲ್ಲಿ ಹೇಗೆ ನಡ್ಕೋತಾ ಇದ್ದೋ ಹಾಗೆ ರಾಜ್ಕುಮಾರ್ ಜೊತೆಯೊಳಗೂ ನಡ್ಕೊಂಡೇ ಹೊರತು ಅವರ ಮನಸ್ಸು ಗೆಲ್ಲೋದಕ್ಕೋಸ್ಕರ ನಾನು ಯಾವ ರೀತಿ ನಾಟಕನೂ ಆಡ್ತೋನಲ್ಲ ಹೀಗಾಗಿ ನಮ್ಮಿಬ್ಬರಲ್ಲಿ ಆತ್ಮೀಯತೆ ದಿವಸ ದಿವಸಕ್ಕೆ ಮಾಡಿದ್ರು ಅವರು ಅವರ ವೃತ್ತಿ ಜೀವನದ ಕೆಲವು ಆತ್ಮೀಯ ಭಾವನೆಯನ್ನು ಹೇಳಿಕೊಂಡು ನನ್ನ ಜೊತೆಯೊಳಗೆ ಹಂಚ್ಕೊಳ್ಳೋರು ನಾನು ಕೂಡ ಆ ಆತ್ಮೀಯ ಭಾವನೆಯನ್ನು ಈಗ ಹಂಚ್ಕೊಂಡು ಇದು ಮಾಡ್ತು ದಿವಸ ದಿವಸಕ್ಕೆ ಗಾಢವಾಯಿತು ನಮ್ಮಿಬ್ಬರ ಒಂದು ಸ್ನೇಹ ಗಾಢವಾಯಿತು ಇದೇ ಸಮಯದಲ್ಲಿ ಒಂದಾದ್ಮೇಲೆ ಒಂದು ಚಿತ್ರದಲ್ಲಿ ಮಾಡ್ತಾನೆ ಇದ್ದಲ್ಲ ಇದೊಂದು ಕೇಳಬೇಕಾದ್ದು ನೋಡಿ ಈಗ ಹಾಲು ಜೇನು 25ನೇ ವಾರ ಕಾಲಿಡ್ತಾ ಇದೆ ಏನೇನು ಬರ್ತಾ ಇದೆ ಅದಕ್ಕೆ ಬೇಕಾದ ಸಿದ್ಧತೆಗಳೆಲ್ಲ ಮಾಡ್ತಿದ್ದಾರೆ ಅಂತ ಅನ್ನೋದು ನಾನು ಕೇಳಿದ್ದೆ ಅದು ಆಗಲೇ ಅವ್ರದ್ದು ಯಾವುದೋ ಪಿಕ್ಚರು ನಾನು ಎಷ್ಟು ಸತಿ ಗ್ಯಾಪ್ಸ್ಕೊಂಡ್ರು ಬರಲ್ಲ ಯಾವುದೋ ಅವ್ರದ್ದೇ ಶೂಟಿಂಗು ಅವ್ರದ್ದೇ ಆಗ್ತಾಯಿತ್ತು ಸರಿ ಇನ್ನೊಂದು ವಾರ ಇದೆ ಅಂತ ಅನ್ನುವಾಗ ಆ 25ನೇ ವಾರದ್ದು ಬೆಳ್ಳಿ ಹಬ್ಬದ್ದು ಇದು ಪಾರ್ವತಮ್ಮನವ್ರದ್ದು ಅಣ್ಣ ಒಂದು ವಿಷಯ ಇನ್ನೊಂದು ವಾರ ಅಂದರೆ ಇಷ್ಟೇ ತಾರೀಕಿನ ದಿವಸ ಬೆಂಗಳೂರು ವುಡ್ಲ್ಯಾಂಡ್ಸ್ನಲ್ಲಿ ಹಾಲು ಜೇನು ಇದರದ್ದು ಬೆಳ್ಳಿ ಹಬ್ಬದ ಆಚರಣೆಗೆ ಎಲ್ಲ ಸಿದ್ಧ ಆಗಿದೆ ಅವತ್ತಿನ ದಿವಸದ ಸಮಾರಂಭದ ಅಧ್ಯಕ್ಷತೆ ನೀವು ವಹಿಸ್ಬೇಕಂತೆ ಹಾಂ ನಾನೇ ಹೌದು ಯಜಮಾನರು ಹೇಳಿದರು ಹಾಗೇನು ನನಗೆ ಗೊತ್ತಿದ್ದ ಹಾಗೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನ ದೊಡ್ಡ ದೊಡ್ಡ ಆಫೀಸರ್ಸ್ನೆಲ್ಲ ಅಂಥ ಸಮಯದಲ್ಲಿ ಕರೆಸಿ ಮಾಡಿಸಿದ್ದಾರೆ ನನ್ನ ಯಾಕಪ್ಪ ಇದು ಮಾಡಿದ್ರು ನಾನೇನು ಮಾತಾಡಲಿಲ್ಲ ಏನು ಕಣ್ಣು ಮಾಡಿದ್ರು ಏನೋ ನನಗೇನು ಗೊತ್ತಿಲ್ಲ ಆ ದಿನ ಸಮಾರಂಭದ ದಿವಸ ಬಂತು ಯಾಂತ್ರಿಕವಾಗಿ ಹೋಗಲು ಕೂತ್ಕೊಂಡೆ ಇದೇ ಕೈನಿಂದ ಸಂಗೀತವನ್ನು ಶ್ರೀನಿವಾಸರಾವ್ ಆದಿಯಾಗಿ ಎಲ್ರಿಗೂ ಸ್ಮರಣ ಫಲಕಗಳನ್ನು ಕೊಟ್ಟೆ ಎಲ್ರಿಗೂ ಕೊಟ್ಟೆ ಆ ದಿವಸದ ರಾಜಕುಮಾರ್ ಅವರು ನನಗೆ ಕೊಟ್ಟಂಥ ಗೌರವ ಇದನ್ನ ನಾನು ಯಾವತ್ತೂ ನನ್ನ ಜನ್ಮದಲ್ಲಿ ಬರಲಿಲ್ಲ ಕನ್ನಡದ ಒಂದು ಕುಟುಂಬದ ಒಂದು ಅವಿಭಾಜ್ಯ ಅಂಗವಾಗಿದ್ದ ತಾವು ಒಂದು ಘಟ್ಟದಲ್ಲಿ ನಾನಿನ್ನು ವಿಶ್ರಾಂತಿ ತಗೋತೇನೆ ಈ ಉದ್ಯಮದಿಂದ ಸ್ವಲ್ಪ ನಾನು ದೂರಾಗಿ ನನ್ನ ಪಾಡಿಗೆ ನಾನು ಇರ್ತೇನೆ ಅನ್ನುವಂಥ ಒಂದು ನಿರ್ಧಾರ ತಗೊಂಡ್ರಿ ಯಾಕೋ ಚಿತ್ರರಂಗದಲ್ಲಿ ವಾತಾವರಣ ಸ್ವಲ್ಪ ಕಲುಷಿತವಾಗ್ತಾ ಇದೆ ಅನ್ನೋ ಸುಳಿವು ಗೊತ್ತಾಯಿತು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದೆ ಓ ಹೀಗಿದ್ದರೆ ಆಗಲ್ಲಪ್ಪ ನನಗಾಗಲ್ಲ ಬೇಡ ಈ ಕಸುವೆ ಬೇಡ ಬಿಟ್ಟು ಹೊಟ್ಟೋಗೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ ಇದನ್ನು ಜನಗಳೆದುರಿಗೆ ಹೇಳಿಬಿಡಬೇಕು ಆದರೆ ರಾಜ್ಕುಮಾರ್ ಇರ್ಕೂಡ್ದು ಆ ಜಾಗದಲ್ಲಿ ಅಂಥ ಒಂದು ಸಮಯ ಬಂದಾಗ ನಾ ಹೇಳಿಬಿಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡೆ ಅಂಥ ಒಂದು ಸಮಯ ಸಿಕ್ತು 1994 ಇಸ್ವಿ ಮೇ 31ನೇ ತಾರೀಕು ಚಾಮರಾಜನಗರದಲ್ಲಿ ಯಾವುದೋ ಒಂದು ಫಂಕ್ಷನ್ಗಲ್ಲಿ ಹೋದಾಗ ಅಲ್ಲಿ ಸಭೆ ತುಂಬಿದ ಸಭೆ ಮುಂದೆ ನಾನು ಇನ್ಮೇಲೆ ಚಿತ್ರದಲ್ಲಿ ಅಭಿನಯಿಸೋದಿಲ್ಲ ಅಂತಂದಾಗ ಜನ ಓದ್ ಕೂಗಿದ್ರು ಒಬ್ಬರು MLA ಜೊತೆಗೆ ಸೇರಿಕೊಂಡ್ರು ಮಾತು ವಾಪಸ್ ತಗೋಬೇಕು ವಾಪಸ್ ತಗೋಬೇಕು ಅಂತಂದರು ದಯವಿಟ್ಟು ಕ್ಷಮಿಸಿ ಮರ್ಯಾದೆ ಕಳ್ಕೊಂಡು ಹಣ ಸಂಪಾದನೆ ಮಾಡೋಕ್ಕೆ ನಾನು ಸಿದ್ಧ ಇಲ್ಲ ಅಂತಂದು ಸುಮ್ಮನಾಗ್ಬಿಟ್ರು ಆಗ ಯಾರು ಹೇಳಿದ್ರು ಕೂಡ ನಾನು ಮಾತು ಕೇಳಲಿಲ್ಲ 5 ವರ್ಷ ವಿಶ್ರಾಂತಿ ಜೀವನ ಇದನ್ನೆಲ್ಲ ಮಾಡಿಕೊಂಡು
ಯಾರು ಹೇಳಿದ್ರು ಕೇಳಲಿಲ್ಲ ಸರ್ ನಿಮ್ಮ ವಿಶ್ರಾಂತಿ ಜೀವನದ ವೃತವನ್ನು ಮುರಿದಂತ ಹೆಗ್ಗಳಿಕೆ ಕೂಡ ರಾಜಕುಮಾರದ್ದು ಅಂತ ಕರೆಕ್ಟ್ 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 ಅದು ಓದಿದಿರಿ ಎಲ್ಲ ತಿಳ್ಕೊಂಡಿದ್ದೀರಿ ಶಬ್ದವೇದಿ ಚಿತ್ರದಲ್ಲಿ ಒಂದು ಪಾತ್ರ ಅದಕ್ಕೆ ಚರ್ಚೆ ಆಗಿದೆ ಕೊನೆಗೆ ಎಲ್ಲರೂ ಒಮ್ಮತದಿಂದ ಆ ಸಂಸ್ಥೆಗಳಿಗೆ ಅಶ್ವತ್ತುವರೆ ಮಾಡಬೇಕು ಇದು ಅಂತ ಅನ್ನೋದು ಎಲ್ಲ ಅನ್ಕೊಂಡಿದ್ದಾರೆ ಅಂದು ನನಗೆ ಪಾರ್ವತಮ್ಮನವರು ಫೋನ್ ಮಾಡಿದ್ರು ಅಣ್ಣ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಹಾಗೆ ಅಂತಂದ್ರು ಸಿಬ್ಬಂದಿ ಸಮೇತ ಬಂದ್ರು ಆ ಆಫೀಸ್ ಸಿಬ್ಬಂದಿ ಸಮೇತ ಪಾರ್ವತಮ್ಮನವರು ಬಂದ್ರು ಅಣ್ಣ ಶಬ್ದವೇದಿಗಳಿಗೆ ಇಂಥ ಒಂದು ಪಾತ್ರ ಇದೆ ನೀವೇ ಮಾಡಬೇಕು ವರದಪ್ಪ ಹೇಳಿದ್ರು ಅಶ್ವತ್ತುವರೆ ಸರಿ ಮಾಡಿದ್ರೆ ಅದು ವರ್ಕೌಟ್ ಆಗುತ್ತೆ ಹಾಗೆ ಹೀಗೆ ಅಂತಂದ್ರು ನಮ್ಮ ಯಜಮಾನರು ಅದೇ ಹೇಳ್ತಾರೆ ಎಲ್ಲ ಅದಕ್ಕೆ ನೀವು ದಯವಿಟ್ಟು ನಿರ್ಧಾರ ಬದಲಾಯಿಸಿ ಅಂತ ತಾಯಿ ನಾನು ನಿರ್ಧಾರ ಬದಲಾಯಿಸೋದಕ್ಕೋಸ್ಕರವಾಗಿ ನೀವು ದೊಡ್ಡ ಕಂಪನಿಯಲ್ಲಿ ನೀವು ದೊಡ್ಡ ಕಂಪನಿ ನಿಮ್ಮದು ನನ್ನ ಮನೆ ಬಾಗಿಲಿಗೆ ಬಂದು ನೀವು ನಿರ್ಧಾರ ಬದಲಾಯಿಸಿ ಅಂತ ಕೇಳ್ಕೊತಾ ಇದ್ದೀರಲ್ಲ ಅದು ನಿಮ್ಮ ದೊಡ್ಡತನ ನಾನೇನು ಇಲ್ಲ ನಾನು ನಿರ್ಧಾರ ಮಾಡ್ಕೋ ಬದಲಾಯಿಸೋದಕ್ಕೆ ಏನು ಕಷ್ಟ ಇಲ್ಲ ಆದರೆ ಜನ ಎಲ್ಲಿ ಹಗುರವಾಗಿ ತಗೊಂಡ್ಬಿಡ್ತಾರೋ ಏನೋ ಅವತ್ತು ಯಾಕೆ ಆ ಥರ ಹೇಳಬೇಕಾಯಿತು ಇವತ್ತು ಅವ್ರು ಬಂದು ಹೇಳಿದ್ರು ಅಂತ ಚಿತ್ರದಲ್ಲಿ ಮಾಡಿಬಿಟ್ಟು ಮಾಡೋ ಕೊಟ್ಟೋದ್ರಲ್ಲ ಅಂತ ಏನಾದ್ರು ಹಗುರವಾಗಿ ಮಾತಾಡೋರು ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ತಾಯಿ ಹಾಗೆ ಅಂದಾಗ ನೀವೇನು ಯೋಚನೆ ಮಾಡಿ ಯೋಚನೆ ಮಾಡಬೇಡಿ ಅಣ್ಣ ನಾವು ನಿಮ್ಮ ರಕ್ಷಣೆಗೆ ಪತ್ರಿಕೆಯಲ್ಲಿ ಹೇಳಿಕೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ನನ್ನ ರಕ್ಷಣೆಗೋಸ್ಕರವಾಗಿ ಅವರ ಸೇವೆ ಇನ್ನೂ ಅಗತ್ಯ ಚಿತ್ರರಂಗದಲ್ಲಿ ಹಾಗೆ ಹೇಗೆ ಅಂತ ಬರೆದ್ರು ಜನ ಅದನ್ನು ಸ್ವಾಗತಿಸಿದ್ರು ಮತ್ತೆ ಚಿತ್ರರಂಗಕ್ಕೆ ಪ್ರವೇಶ ಸರ್ ರಾಜಕುಮಾರ್ ಅವರು ಕಲಾ ಜೀವನ ಮತ್ತು ತನ್ನ ವೈಯಕ್ತಿಕ ವ್ಯಕ್ತಿತ್ವ ಎರಡನ್ನೂ ಅಭಿನ್ನವಾಗಿ ಗ್ರಹಿಸಿದವರೇ ಅಲ್ಲ ಒಂದು ಕಡೆ ಎಲ್ಲೋ ಓದಿದೆ ಸರ್ ಈ ಮಂಜುಳ ಸಂಪತ್ತಿಗೆ ಸವಾಲ್ ಚಿತ್ರ ಇದೆಯಲ್ಲ ಅದರಲ್ಲಿ ಮಂಜುಳಾದ್ದು ಸ್ವಲ್ಪ ಹಠ ಮಾಡುವಂತಹ ರಂಪದ ಪಾತ್ರ ಅದಕ್ಕೆ ಮಾಡೆಲ್ ಯಾರು ಯಾರ ತರ ಮಾಡ್ಬೇಕಪ್ಪ ಅಂತ ಸೂಚಿಸೋದಕ್ಕೆ ರಾಜಕುಮಾರ್ ಅವರು ನಮ್ಮ ಮಗಳು ಪೂರ್ಣಿಮಾ ತರ ಮಾಡ್ಬೇಕು ನೀನು ಅಂತ ಹೇಳಿದ್ರಂತೆ ಯಾಕಂದ್ರೆ ರಾಜಕುಮಾರ್ ಅವರ ಮಗಳು ತುಂಬಾ ಸಣ್ಣಿರುವಾಗ ಸಿಕ್ಕಾಪಟ್ಟೆ ರಂಪ ಹಠ ಎಲ್ಲ ಮಾಡೋದಕ್ಕೆ ಖ್ಯಾತರಾದವರು ಇಂಥ ಒಂದು ರೀತಿಯ ಒಂದು ತನ್ನ ವೈಯಕ್ತಿಕ ಜೀವನ ಮತ್ತು ಕಲಾ ಜೀವನವನ್ನು ಅಭಿನ್ನವಾಗಿ ಗರಿಸಿದಂತ ಈ ವ್ಯಕ್ತಿಯವರು ಈ ವ್ಯಕ್ತಿಯ ಒಂದು ವಿಶೇಷ ಇನ್ನೊಂದು ಗುಣ ಈ ತರದ್ದು ಏನು ಅಂತಂದ್ರೆ ಅದು ನೀವು ಮನಗಂಡಿದ್ದು ಅದು ಸಿಪಾಯಿ ರಾಮು ಚಿತ್ರೀಕರಣದ ಸಂದರ್ಭದಲ್ಲಿ ಅದು ನೀವು ಒಂದ್ ಕಡೆ ಹೇಳಿದಿರಿ ಅವರ ಗುರಿ ಬಗ್ಗೆ ಅವರ ಗುರಿ ಇಟ್ಟು ಅವರ ಗುರಿ ಯಾವತ್ತೂ ತಪ್ಪಾಗಿ ಓದ್ಬಿಟ್ಟಿದ್ದೀರಾ ಸರಿ ನೋಡಿ ಸಿಪಾಯಿ ರಾಮು ಚಿತ್ರದಲ್ಲಿ ಊಟ ಮಾಡಿ ಶೂಟಿಂಗ್ ಮಧ್ಯೆ ಲಂಚ್ ಆಗಿ ಒಂದು ಹುಲ್ಲಿನ ಮೇಲೆ ಹೊರಗಡೆ ಕೂತಿದ್ದೀವಿ ನಾವು ಆಗ ಗನ್ಸ್ ಎಲ್ಲ ಸಪ್ಲೈ ಮಾಡಿದಲ್ಲ ಬಂದೂಕುಗಳು ಪಿಸ್ತೂಲುಗಳು ಬಂದೂಕ ಎಲ್ಲ ಸಪ್ಲೈ ಮಾಡಿದನು ಕೆಲವು ಅವನ ಸ್ಕಿಲ್ಸ್ ಎಲ್ಲ ತೋರಿಸ್ತ ಏನು ಅಂತಂದ್ರೆ ಯಾವುದೋ ಒಂದು ಎಸೆಯೋದು ಆ ಬಂದೂಕದಲ್ಲಿ ಕರೆಕ್ಟಾಗಿ ಅದು ಕೊಡಿಯೋದು ಒಂದು ಪಿಸ್ತೂಲಲ್ಲಿ ತೆಗೆದು ಎಸೆಯೋದು ಆ ಪಿಸ್ತೂಲ್ ಮಾಡೋದು ಇವೆಲ್ಲ ಮಾಡಿದ್ದೆಲ್ಲ ತೋರಿಸ್ತಿದ್ದ ಆಮೇಲೆ ಎಲ್ಲ ಆದಮೇಲೆ ಅಣ್ಣ 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 ನೀವು ಒಂದು ಒಂದು ಎಲ್ಲ ಮಾಡಿ ಏನಾದ್ರು ಒಂದು ಒಂದು ಹೊಡಿರಿ ಮಾಡಿ ಹಾಗೆ ಹೇಗೆ ಅಂತದ್ದು ತಕ್ಷಣ ಅವರು ಇಸ್ಕೊಂಡ್ರು ಇಸ್ಕೊಂಡು ಹೀಗೆಲ್ಲ ಹೀಗೆ ಇಟ್ಕೊಳ್ಳಿ ಹಾಗೆ ಹೇಗೆ ಅಂತದ್ದು ಹೀಗೆ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಆ ಬಂದೂಕ ಸಪ್ಲೈ ಮಾಡೋನು ತೋರಿಸ್ತಾ ನೋಡಿ ಅಲ್ಲಿ ಅಲ್ಲಿ ಎದುರಿಗೆ ಒಂದು ಇದ್ರ ಮೇಲೆ ಗೂಟದ ಮೇಲೆ ಒಂದು ಸಿಶಿ ಇಟ್ಟಿದೆ ಆ ಸಿಶಿಗೆ ಹೊಡಿರಿ ಸರಿಯಾಗಿ ನೋಡ್ಕೊಳ್ಳಿ ಗುರಿನ ಹಾಗೆ ಹೀಗೆ ಅಂತಂದರು ಅವರು ಗುರಿ ಕಡೆ ಅದರ ಗಮನ ಹರಿಸ್ತಾ ಇದ್ದಾರೆ ಗುರಿ ಕಡೆ ತಕ್ಷಣ ಆ ಕಡೆ ಲೇಡೀಸು ಕ್ಯಾಂಟೀನ್ ಇತ್ತು ಲೇಡೀಸು ಒಂದು ಮೂರ್ನಾಲ್ಕು ಜನ ಹೋಗ್ತಾರೆ ಸರ್ 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 ರಾಜ್ಕುಮಾರ್ ಸರ್ ಅಲ್ಲಿ ಜನ ಓಡಾಡ್ತಿದ್ದಾರೆ ಸ್ವಲ್ಪ ನೋಡ್ಕೊಂಡು ಇದು ಮಾಡಿ ಸರ್ ಹಾಗೆ ಅಂತದ್ದು ಅವರೇನು ಅಲಗಾಡಲಿಲ್ಲ ಹೇಗಿತ್ತು ಇಟ್ಟಿದ್ದು ಗುರಿ ಇದು ಮಾಡಿದ್ರು ಪಟ್ಟಂತ ಹೊಡೆದ್ರು ಜನ ಆ ಕಡೆ ಹೋದ್ರು ಕರೆಕ್ಟಾಗೆ ಹೋಗಿ ಬಾಟ್ಲು ಬಿಟ್ಟು ಅದು ಹೇಗೆ ಮಾಡಿದ್ರು ಏನು ಯಾವತ್ತೂ ಅವರು ಬಂದೂಕನೇ ಹಿಡಿದಿಲ್ವಂತೆ ಅವ್ರು ಹೇಳ್ತಿದ್ರು ಏನಪ್ಪ ನಾನು ನೀವು ಮಾಡಿ ಅಂತಂದ್ರೆ ಮಾಡಿದೆ ಅಂತಾರು ನನಗೆ ಆಶ್ಚರ್ಯ ಅದೇನು ಏಕಾಗ್ರತೆ ಮಾಡಬೇಕು ಅಂತಂದ್ರೆ ಅದನ್ನು ಮಾಡೇ ತೋರಿಸೋರು ಸರ್ ನಿಮ್ಮ ಮನಸ್ಸಲ್ಲಿ ಉಳಿದಿರುವಂತಹ ಅವರ ಕೊನೆಯ ಭೇಟಿ ನಿಮ್ಮ ಅವರ ಕೊನೆಯ ಭೇಟಿ ಅದರ ಜೊತೆಗೆ ನಮ್ಮ ಈ ಸಲಾಪವನ್ನು ಮುಗಿಸೋಣ ಸರಿ 2001ರಲ್ಲಿ ನನ್ನ ಆರೋಗ್ಯ ಕೆಟ್ಟು ಮೊದಲಾಗಿ ನಡೆಯೋಕ್ಕಾಗದವನಾದೆ ದುಡಿಮೆ ನಿಲ್ಲಿಸ್ಬಿಟ್ಟು ಚಿತ್ರರಂಗದ ಹಿಂತಿರುಗಿದೆ ಅದಕ್ಕೆ ಬೇಕಾದ ಚಿಕಿತ್ಸೆಗಳೆಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದ್ದೆ ಇವರು ವೀರಪ್ಪನಿಂದ ಬಿಡಿಸ್ಕೊಂಡು ಬಂದಮೇಲೆ ಒಂದು ದಿವಸ ನನ್ನ ಮನೆಗೆ ಪೊಲೀಸ್ ಕಂಟ್ರೋಲ್ ರೂಮಿಂದ ಒಂದು ಫೋನ್ ಬಂತು ಯಾರ್ದು ಮನೆ ಇದು ಅಂತಂದೆ ಕೆ ಎಸ್ ಅಶ್ವಥ್ ಅಶ್ವಥ್ ಅವರ ಮಾತಾಡ್ತಿರೋದು ಸರ್ ರಾಜ್ಕುಮಾರ್ ಬಂದಿದ್ದಾರಾ ಅಲ್ಲಿಗೆ ಅಂತಂದರು ಸರ್ ಮೈಸೂರಿಗೆ ರಾಜ್ಕುಮಾರ್ ಬಂದಿದ್ದಾರಾ ಅಂತ ನಾನು ಕೇಳಿದೆ ಪುನಃ ರಾಜ್ಕುಮಾರ್ ಬಂದಿದ್ದಾರೆ ಅಲ್ಲ ಸ್ವಾಮಿ ನಾನೇನು ಕೇಳ್ತಿದ್ದೀನಿ ಅವರು ಮೈಸೂರಿಗೆ ಬಂದಿರೋದೇ ನನಗೆ ಗೊತ್ತಿಲ್ಲ ನೀವು ಕೇಳಿ ಸಾರಿ 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 ಅಂತ ಇಟ್ಬಿಟ್ಟು ಅದಾದ ಇಟ್ಟು ಒಂದು 15 ನಿಮಿಷಕ್ಕೆ ರಾಜ್ಕುಮಾರು ಹಾಜರು ಸರ್ ಸರ್ ಈಗ ತಾನೇ ಪೊಲೀಸ್ ಕಂಟ್ರೋಲ್ ರೂಮಿಂದ ನಿಮಗೆ ಇದು ಬಂದಿತ್ತು ಪೊಲೀಸವ್ರಿಗೆ ಹೇಳಿಲ್ಲ ಬಂದ್ಬಿಟ್ಟೆ ನಿಮ್ಮನ್ನು ನೋಡಬೇಕು ಅಂತ ಬಂದ್ಬಿಟ್ಟೆ ಹಾಗೆ ಅಂತಂದ್ರು ಒಂದು 1/2 ಗಂಟೆ ಇದ್ದು ಕಾಫಿ ತಗೊಂಡು ಹೋದರು ಆಗ ನನಗೆ
ಏನೋ ಒಂಥರ ಡಲ್ ಆಗಿದ್ದೆ ನನ್ನ ವ್ಯಾಧಿ ಸ್ವಲ್ಪ ಜಾಸ್ತಿ ಆಯಿತು ಅವರು ಹೊಸಲವ್ರಿಗೂ ಬಂದೆ ಅವ್ರ ಜೊತೆಲಿ ಬಂದು ರಾಜ್ಕುಮಾರ್ ಸರ್ ಅದೃಷ್ಟ ಇದ್ದರೆ ಮತ್ತೆ ಭೇಟಿಯಾಗೋಣ ಹಾಗೆ ಅಂತಂದೆ ಅವರು ಆಗಲೇ ಅವರು ಬಂದ್ಬಿಟ್ಟಿರೋ ಸುದ್ದಿ ಜನಗಳಿಗೆಲ್ಲ ಗೊತ್ತು ಕಾರನ್ನು ಹತ್ಕೊಂಡು ಹೋಗೋದಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಮುಖದಲ್ಲಿ ಏನು ಭಾವನೆ ಬಂತು ಅನ್ನೋದು ನನಗೇನು ಗೊತ್ತಿಲ್ಲ ಬರೀ ಬೆನ್ನು ಕಾಣ್ತಾ ಇದೆ ಹೋದರು ಜನಗಳು ಅವ್ರು ನೋಡ್ತಿದ್ದವ್ರು ನಗ್ತಿದ್ದವರು ಯಾತಕ್ಕೆ ಸರ್ ನಿಮ್ಮ ಕಣ್ಣಲ್ಲಿ ನೀರು ಕಣ್ಣು ಒರೆಸ್ಕೊಳ್ಳಿ ಸರ್ ಹಾಗೆದಾಗ ನಾನಲ್ಲ ಅದಕ್ಕೆ ಅವರು ಪ್ರತಿಕ್ರಿಯೆ ಏನು ಮಾಡಲಿ ನನಗೆ ವಯಸ್ಸಾಗಿದೆ ಕಾಯಿಲೆ ಬಂದಿದೆ ಅವರು ಮುಂದೆನೇ ನಾನು ಕಣ್ಣು ಮುಚ್ಕೋತೇನೆ ಅಂತಂದರೆ ಏನು ಸರ್ ವಿಧಿವಿಲ್ಲ ನನ್ನ ಮುಂದೆನೇ ಅವ್ರು ಕಣ್ಣು ಮುಚ್ಕೊಂಬಿಟ್ರಲ್ಲ ಸರ್ 29ನೇ ತಾರೀಕು ಡಿಸೆಂಬರ್ 2003 ಮತ್ತೆ ಅವ್ರನ್ನ ಭೇಟಿಯಾದ್ದು ಅವ್ರದ ಪಾರ್ಥಿವ ಶರೀರ ನೋಡೋಕೆ ಹೋದಾಗಲಿಲ್ಲ ತುಂಬ ಧನ್ಯವಾದಗಳು ಸರ್ ನಿಮ್ಮ ಅಮೂಲ್ಯವಾದ ನೆನಪುಗಳು ಆದರೆ ಕನ್ನಡದ ಆತ್ಮವಿಶ್ವಾಸ ಕನ್ನಡದ ಸಾಕ್ಷಿ ಪ್ರಜ್ಞೆ ನಿಮ್ಮೆಲ್ಲರ ಮನಸ್ಸುಗಳಲ್ಲಿ ಅವರ ಮೂಲಕ ಕೊಂಡಿಯಾಗಿ ಮುಂದುವರಿತಾನೆ ಇರುತ್ತೆ ಮತ್ತು ನಮ್ಮಂಥ ಹೊಸ ತಲೆಮಾರಿಗೆ ಸ್ಫೂರ್ತಿಯನ್ನು ಸದಾ ಕೊಡುವಂಥದ್ದು ಸರ್ ನಿಮ್ಮ ಆರೋಗ್ಯ ಬಹಳ ಕಾಲ ಚೆನ್ನಾಗಿರಲಿ ಮತ್ತೆ ನೀವು ಬಣ್ಣ ಹಚ್ಚಲಿ ಮತ್ತೆ ನಮ್ಮ ಮನಸ್ಸುಗಳನ್ನು ಚಿಗುರಿಸಬೇಕು